ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಸ್ಥಳೀಯ ಮಟ್ಟದ ಮುಖಂಡರು ಅವರವರ ಬೂತಿನಲ್ಲಿ ಹಗಲು ದುಡಿದು ಅವರೇ ಅಭ್ಯರ್ಥಿ ಅಂತ ಶ್ರಮಪಟ್ಟ ಕಾರಣ ಇವಾಗೆಲ್ಲ ಅಪಪ್ರಚಾರವನ್ನು ತಡೆಗಟ್ಟಿಕೊಂಡು ನಾವು ಯಶಸ್ವಿ ಆಗಲಿಕ್ಕೆ ಸಾಧ್ಯವಾಗುತ್ತದೆ. ನಮಗೆ ದುಡಿದಂತ ಸರ್ವ ನಮ್ಮ ಕಾರ್ಯಕರ್ತರಿಗೂ ಎಲ್ಲ ಸಂಘ ಸಂಸ್ಥೆಗಳಿಗೂ ಎಲ್ಲ ನಮ್ಮ ಸರ್ವ ಧರ್ಮದ ಧಾರ್ಮಿಕ ಮುಖಂಡರಿಗೂ ಮತ್ತು ಇನ್ನಿತರ ನಮ್ಮ ರಾಜಕೀಯ ಪಕ್ಷದವರಿಗೂ ಕೂಡ ನನ್ನ ಅಭಿನಂದನೆ. ಕುಲಕೃಷಿ ವಿಮರ್ಶೆ ಆಗಬೇಕು, ನಮ್ಮ ವರ್ಕಿಂಗ್ ಸ್ಟೈಲ್ ಚೇಂಜ್ ಮಾಡಬೇಕು ಅಂತ ನಾನು ಕೂಡ ಆಲೋಚನೆ ಮಾಡ್ತೇನೆ. ಈಗ ನಾವು ಡೆವಲಪ್ಮೆಂಟ್ ನಾವು ಅದು ರಸ್ತೆ ಮಾಡಿದ್ದೇವೆ, ನಾನು ನೀರು ಮಾಡಿದ್ದೇನೆ, ನಾನು ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿದ್ದೇವೆ, ನಾವು ಇದು ಎಲ್ಲ ಜನಪರ ಏನಲ್ಲಿ ಯೋಜನೆ ಇದು ಕೊಟ್ಟಿದ್ದೇನಾ, ಅದು ಯಾಕೆ ಇವತ್ತು ಸೂಟ್ ಆಗ್ತಾ ಇಲ್ಲ, ಏನು ಮಾಡೋದವ್ರು ವರ್ಷ ಇವತ್ತು ಯಾಕೆ ಈ ರೀತಿ ಕೊಲ್ತಾರೆ, ಅದನ್ನು ವಿಶ್ಲೇಷಣೆ ಮಾಡಿಕೊಂಡು ಅಂದ್ರೆ ನೀವು ನಿಮ್ಮ ಪ್ರಕಾರ ಏನು ಬದಲಾಗುವ ವಾತಾವರಣಕ್ಕೆ ನಾವು ಕೂಡ ಬದಲಾಗುವಂತ ಪರಿಸ್ಥಿತಿಯಲ್ಲಿ ಪೋಲರೈಸೇಷನ್ ಏನಾದ್ರು ನಿಮಗೆ ಎಫೆಕ್ಟ್ ಆಗಿದ್ಯಾ? ಯಾವುದು ಪೋಲರೈಸೇಷನ್? ಇದಂದ್ರೆ ಒಂದು ಈಗ ಧ್ರುವೀಕರಣ ಆದದಂತೂ ತೀರ ಪೋಲರೈಸೇಷನ್ ಆಗೋದಕ್ಕೆ ನನ್ನ ಕ್ಷೇತ್ರದಲ್ಲಿ ಏನು ಕೂಡ ಆಗಿತ್ತು ಆಗ್ಲಿಲ್ಲ. ಸರ್ವ ಧರ್ಮದ ನಮ್ಮ ಮತದಾರರು ಎಲ್ಲ ವರ್ಗದವರು ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ನನಗೆ ಕಳೆದ ಸಲ ನಾನು ಯಾವ ಒಂದು ಹಂತದಲ್ಲಿ ಬಂದಿದ್ದೇನೆ ಅದೇ ಮಟ್ಟದ ಅಂತರ ನಾವು ಇವತ್ತು ಕಾಯ್ದುಕೊಂಡಿದ್ದೇವೆ. ಸೊ ಅಂತ ಏನೆಲ್ಲ ಪ್ರಯತ್ನ ಪಟ್ಟಿದ್ರು ನಿಮ್ಗೆ ಗೊತ್ತಿದೆ, ನನ್ನ ಶಬ್ದ ಅತ್ಯಂತ ಜಾಸ್ತಿ ಪ್ರಯತ್ನ ಪಟ್ಟು ಮಾಡಿದ್ರು ಅಂತ ಏನೆಲ್ಲ ವಿಚಾರ ಹೇಳಿದ್ರು, ಈಗ ಯಾರು ಕೂಡ ಅದ್ರ ಬಗ್ಗೆ ಜಾಸ್ತಿ ಗಮನಕ್ಕೆ ಕೊಡಲಿಲ್ಲ. ಅದಕ್ಕಾಗಿ ಆಲೋಚನೆ ಒಂದು ಕಡೆ ಆಗ್ತದೆ ಒಂದು ಕಡೆ ಆಗುದು ಏನಂತ ನಾವು ಬಹುಶಃ ವಿಶ್ಲೇಷಣೆ ಮಾಡಬೇಕು. ಈಗ ನಾವೇ ಕನ್ಫ್ಯೂಸ್ ಆಗಿದ್ದೇವೆ ಏನ್ ಮಾಡೋದಂತೇಳಿ. ಅದೇ ಇಪ್ಪ ಅದನ್ನೆಲ್ಲ ರಿಸಲ್ಟ್ ಬಂದ ಪಿನ್ನ ಅದು ಯಾವ